ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಆಕಸ್ಮಿಕ ಬೆಂಕಿ ತಗುಲಿ 2 ಲಕ್ಷ ಮೌಲ್ಯದ ಹೊಟ್ಟಿನ ಬಣವೆ ನಾಶ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಸುಮಾರು 2 ಲಕ್ಷ ಮೌಲ್ಯದ ಬೆಲೆ ಬಾಳುವ 12 ಟ್ರ್ಯಾಕ್ಟರ್ ಹೊಟ್ಟಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಕಾರಣ ರೈತರಾದ ಗಣಪ್ಪ ಶಿವರುದ್ರಯ್ಯ ಕಟ್ಟಿ ಇವರಿಗೆ ಸೇರಿದ ಈ ಹೊಟ್ಟಿನ ಬಣವೆ ಸುಟ್ಟು ನಾಶವಾಗಿದೆ. ಈ ವೇಳೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಲು ಪ್ರಯತ್ನಿಸಿದರೂ ಕೂಡ ಈ ಬಣವೆಗಳು ಅಷ್ಟರೊಳಗೆ ಸುಟ್ಟು ಭಸ್ಮವಾಗಿತ್ತು ಎಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೇಳಿದರು. ಈ ರೈತನ ಹೊಟ್ಟಿನ ಬಣವೆ ಸುಟ್ಟು ನಾಶವಾಗಿದ್ದು ಇವರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ಕೊಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೌಲಸಾಬ್ ನದಾಫ್, ಶಂಕರಪ್ಪ ನೇತ್ರಿ, ಪರಮೇಶಪ್ಪ ಹನಸಿ, ಮಾರುತಿ ಮರಡಿ, ರಾಕೇಶ್ ಮಡಿವಾಳರ್, ಪರ್ತೆಪ್ಪ ತೆಂಗಿನಮನಿ, ಶರಣಯ್ಯ ಕೂಡಲೆಪ್ಪ ಇತರರು ಸ್ಥಳದಲ್ಲಿ ಇದ್ದರು. ವರದಿ ಅಂದಪ್ಪ ಕೋಳೂರ್, ಕೆ ಕೆ ಟು ನ್ಯೂಸ್, ಕೊಪ್ಪಳ. ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಆದ ನಾವು ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ಗಣಪ್ಪ ಕಟ್ಟೆ ಅಂತ ಎಂಬ ಇವತ್ತು ರೈತಂದು ಇವತ್ತು 12 ಗಾಡಿ ಹೊಟ್ಟು ಸುಟ್ಟು ಭಸ್ಮಾಗಿದೆ. ಅದಕ್ಕೆ ಇವಾಗ ಸರ್ಕಾರ ಇನ್ನೂ ಯಾರೂ ಅಧಿಕಾರಿಗಳು ಬಂದಿಲ್ಲ. ಇವತ್ತು ಅಗ್ನಿಶಾಮಕ ದಳಕ್ಕೆ ಬಂದು ಇವತ್ತು ಬೆಂಕಿ ನೊಂದಿಸ್ಯಾರ, ಆದರೆ ಅವ್ರಿಗೆ ಮಿಕ್ಕಿ ಇವತ್ತೇನೋ ಭಸ್ಮಾಗೈತೆ ಅಂತೇಳಿ ಅವರು ಇದು ಮಾಡ್ರೆ, ಈಗೇನಿದೆ ಅಂದರೆ ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರಿಗೀಗ ರೈತರು ಏನಂತಾರೆ, ಇವತ್ತು ಕಮ್ಮಿ ಅಂದರೂ ನೀವು ಇವತ್ತು 2 ಲಕ್ಷಕ್ಕೆ ಬೆಲೆ ಬಾಳುವ ಹೊಟ್ಟು ಸುಟ್ಟು ಹಾಳಾಗೈತಿ, ಮುಂದೆ ದನಕ್ಕೆ ಏನು ಮಾಡಬೇಕು, ಜಾನುವಾರಕ್ಕೆ ಭಾಳ ತೊಂದರೆ ಆಗೈತೆ ಅಂತ ಅವರು ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರ ಸೂಕ್ತವಾಗಿ ಪರಿಹಾರನ ಶೀಘ್ರದಲ್ಲಿ ಅವ್ರಿಗೆ ಒದಗಿಸಿ ಕೊಡಬೇಕು, ಇಲ್ಲದ್ರೆ ಜಾನುವಾರಿಗೆ ಭಾಳ ತೊಂದರೆ ಆಗುತ್ತಂತ ನಾವು ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡಿಕೊಂಡಿದ್ದೀವಿ. ಧನ್ಯವಾದಗಳು. ಎಷ್ಟು ಕಿತ್ತದ ಹೊಟ್ಟೆ? ಒಟ್ಟೊಂದು 12 ಗಡಿ ರೀ. ಎಷ್ಟು ಬೆಲೆ ಬಾಳ್ತದೆ? ಒಂದು ಸುಮಾರು ಒಂದು 2 ಲಕ್ಷ ಬರ್ರಿ. ಫಲ ಎಷ್ಟಾಗುತ್ತೆ? ಫಲ 12 ಎಕರೆ ರೀ. 12 ಎಕರೆ. ಹೆಸರು? ನಿಮ್ಮ ಹೆಸರು ಏನು? ನಮ್ಮ ಹೆಸರು ಮೂಲಸಾಬ್ ನದಾಫ್. 10 ಗಂಟೆ ತನಕ ಮುಂಚೆಲ್ಲ ಕೆಲಸ ಮಾಡಿದ್ವಿ, ಹೊಲಕ್ಕೆ ಹೋದ್ವಿ, ಜೋಳ ಕೇಳಕ್ಕೆ ಬಂದಿವ್ರಿ. ಕೆಲಸ ಮಾಡಿ ಮನೆಗೆ ಹೋದ್ವಿ, ಅವಾಗ ಏನಿದ್ದಿಲ್ಲ, ಕೂಟಿರ್ತಾರೆ. ಮತ್ತು ನಾವು ಊಟ ಗಿಟ ಮಾಡಿ ಮಧ್ಯಾಹ್ನ ಮ್ಯಾಗ ಮತ್ತೆ ಕೆಲಸಕ್ಕೆ ಬಂದ್ರಿ. ಹೊಲಕ್ಕೆ ಬೆಂಕಿ ಹಚ್ಚಿರ್ತಾರೆ. ಅದು ನಾವೇನು ಬೂದಿಗೆ ಹಚ್ಚಿದ್ಬಿಡ ಅಂತಂದು ದೂರತ ನೋಡಿದ್ವಿ. ಮತ್ತು ಸ್ವಲ್ಪ ಇದು ಬಂದು ನೋಡಿದೆ, ಕಡ್ಲೆ ಗುಂಪಿಗೆ ಹಚ್ಚಿತ್ತು. ಮತ್ತು ಅವರು ಗಣೇಶಪ್ಪ ಅವ್ರ ಮಗ್ಗ ಹಚ್ಚಿದ್ರಿ, ಹಚ್ಚಿದ್ದೆ ಅವರೆಲ್ಲ ನಮ್ಮ ಊರಿಗೆ ನಾನು ನಮ್ಮ ಅಪ್ಪರದ ಅಂತಂದು ಮತ್ತು ಮನೆಗೆ ಹೋಗಿ ಅವ್ರ ಅಪ್ಪರ ಕರ್ಕೊಂಬಂದ್ರಿ. ಕರ್ಕೊಂಬರ್ತಲೇ 12 ರೂಪಾಯಿ ಸುಟ್ಟ ಹೋಗಿತ್ತು. ಅದು ಸುಟ್ಟ ಹೋಗಿತ್ತು. ಮತ್ತು ಹೊಳ್ಳಿ ವಾಲಿಕರ್ಗೆ ಫೋನ್ ಹಚ್ಚಿದ್ರಿ, ವಾಲಿಕರ್ದು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ಮತ್ತು ಹೊಳ್ಳಿ ಹೊಸರು ಬಂದಿದ್ದು ಮಾಡ್ಕೊಂಡೋದ್ರಿ. ಬಂದು ಇದು ಮಾಡ್ಕೊಂಡು 12 ಗಡಿ ಹೊಟ್ಟಾಕಿತ್ತು. 12 ಗಡಿ ಮ್ಯಾಗ ಆಕಿತ್ತು ಹೊಟ್ಟೆ. 12 ಗಡಿ ಎಷ್ಟು ಎಷ್ಟು ಲೆಕ್ಕ ಎಷ್ಟು ರೊಕ್ಕ ದಕ್ಕತ್ತದ ಅಂದ? ಒಂದು 2 ಲಕ್ಷ ರೂಪಾಯಿ, ಸುಮಾರು 2 ಲಕ್ಷ ರೂಪಾಯಿ ರೊಕ್ಕ ದತ್ತರ. ಅದು ಹೌದಾ? ಹ್ಞೂ. 12 ಎಕರೆ ಹೊಲ್ದ. ಮತ್ತೆ ಯಾರಿಗೆ ಯಾರು ಬಂದಿದ್ರಿ ಇಲ್ಲಿ? ಊರು ಗ್ರಾಮಸ್ಥರು ಮಂದಿ ಬಂದ್ರಿ. ಹಾಂ. ಆಮೇಲೆ ನಾವು ಹೊಲ ಮಗಳು ಹೊಲ್ದಾರ ರೀ. ಹಾಂ. ಮತ್ತು ಅವರು ಮಾಲಾಕರಿದ್ರು, ಗಣೇಶಪ್ಪ ಕಟ್ಟೆ ಅಂತಂದು. ಹೌದಾ? ಹ್ಞೂ. ತಮ್ಮ ಹೆಸರು? ನಮ್ಮ ಹೆಸರು ಮೂಲಸಾಬ್ ನದಾಫ್ ಅಂತಂದು. ನಿಮ್ದೆ ಎಲ್ಲ ಐತಲ್ಲ? ನಮ್ದು ಅವರು ನಮ್ಮ 10 ಸಿಮ್ ರೀ. 10. ಹ್ಞೂ ರೀ. ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.